ಯೋಜನೆ ಇವತ್ತು ಜಾರಿಗೆ ಬರುತ್ತೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಕಂಡಕ್ಟರ್ ರಾಮಯ್ಯ. ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದರಾಮಯ್ಯನವರು ಇನ್ನೇನು ಬೃಹತ್ ವೇದಿಕೆಗೆ ಆಗಮಿಸುತ್ತಾರೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಇವತ್ತು ಜಾರಿಗೆ ಬರುತ್ತೆ. ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆ ಜಾರಿಗೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆ ಜಾರಿಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇಡೀ ರಾಜ್ಯದ ಹೆಣ್ಣು ಮಕ್ಕಳೇ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಜಾರಿಗೆ ಬರುತ್ತೆ ಅಂತ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಬೃಹತ್ ವೇದಿಕೆಗೆ ಆಗಮಿಸುತ್ತಾರೆ ಸಿದ್ದರಾಮಯ್ಯನವರು. ಏನು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಾದ ನಂತರ 1 ಗಂಟೆಯಿಂದ ಫ್ರೀ ಯೋಜನೆ ಸ್ಟಾರ್ಟ್ ಆಗುತ್ತೆ. ಹೆಣ್ಣು ಮಕ್ಕಳು ಎಲ್ಲಿಗೆ ಬೇಕಾದ್ರೂ ಓಡಾಡಬಹುದು. ಇವತ್ತೇ ಆರಂಭ ಮಾಡಿದ್ರೆ ಈಗ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ನೇರ ದೃಶ್ಯಾವಳಿಗಳು. ಡೊಳ್ಳು ಕುಣಿತದ ಮೂಲಕ ವಿಧಾನಸೌಧದ ಮುಂಭಾಗ ಸಾಂಸ್ಕೃತಿಕ ಕಲೆಗಳನ್ನ ನಡೆಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ದೀವಿ ವಿಧಾನಸೌಧದ ಮುಂಭಾಗ ಒಟ್ಟಾರಿಯಾಗಿ ಒಂದು ಮಧುವಣ ಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. ಒಂದು ಕಡೆ ಡೊಳ್ಳು ಕುಣಿತ, ಇನ್ನೊಂದು ಕಡೆ ಸಂಗೀತ. ಹೇಗಿದೆ ಅಲ್ಲೆಲ್ಲ ಈಗ ಸೆಲೆಬ್ರೇಷನ್ಸ್ ಅಂತ? ಎಸ್ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಆ ಜಾಗದಲ್ಲೇ ಇದ್ದಾರೆ, ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಕಡಿಮೆ ಇರೋದ್ರಿಂದ. ಎಸ್, ಹಲೋ ಬಸವರಾಜ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ಎಸ್ ಬಸವರಾಜ್, ಈಗ ನೀವು ಈಗ ವಿಧಾನಸೌಧ ತನೇ ಇದ್ದೀರಿ ಅನ್ಕೊಂತಿದ್ದೀನಿ. ಈಗ ನೋಡ್ತಾ ಇದೀವಿ ನಾವು ಸೆಲೆಬ್ರೇಷನ್ಸ್ ಅನ್ನ. ಒಂದು ಕಡೆ ಡೊಳ್ಳು ಕುಣಿತ, ಇನ್ನೊಂದು ಕಡೆ ಸಂಗೀತ. ಹೇಗೆ ನಡೀತಾ ಇದೆ ಅಂತ ಪ್ರಿಪರೇಷನ್? ಚಂದ್ರಕಲಾ, ಈಗಾಗಲೇ ಏನು ಸರ್ಕಾರದ ಒಂದು ಮುಖ್ಯವಾಗಿರ್ತಕ್ಕಂಥ ಯೋಜನೆ, ಅದು ಏನು ಶಕ್ತಿ ಯೋಜನೆ. ಈ ಒಂದು ಶಕ್ತಿ ಯೋಜನೆಗೆ ಇನ್ನೇನು ಒಂದು ಚಾಲನೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಇನ್ನೇನು ವೇದಿಕೆ ಹತ್ರ ಈಗಾಗಲೇ ಈಗಾಗಲೇ ಸಚಿವರು ಮತ್ತೆ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ, ಮತ್ತೆ ಕೆಜೆ ಜಾರ್ಜ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮತ್ತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸೇರಿದಂತೆ ಹಲವು ಗಣ್ಯರು ಕೂಡ, ಸಚಿವರು, ಶಾಸಕರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮದ ಒಂದು ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರಕ್ಕೆ ಬಂದ ಒಂದು ಸಂದರ್ಭದಲ್ಲಿ ಈಗ ಮೊದಲಿಗೆ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಇದು ಶಕ್ತಿ ಯೋಜನೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಸಕಲ ಸಿದ್ಧತೆಯನ್ನು ನಿನ್ನೆಯಿಂದನೂ ಕೂಡ ವೇದಿಕೆಯನ್ನ ಹಾಕೋದಾಗಿರ್ಬೋದು, ಸಾಕಷ್ಟು ಗಣ್ಯರಿಗೆ ಆಸನದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಹಿಳೆಯರಿಗೂ ಕೂಡ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬಸ್ನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯಾಣ ಮಾಡ್ತಾರೆ. ಅಂದ್ರೆ ವಿಧಾನಸೌಧ ಇಲ್ಲಿ ಚಾಲನೆ ಕೊಟ್ಟು ವಿಧಾನಸೌಧದಿಂದ ಮೆಜೆಸ್ಟಿಕ್ ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಕೂಡ ಈಗಾಗಲೇ ನಡೀತಾ ಇದೆ. ಸೊ ಹೀಗಾಗಿ ಈಗಾಗಲೇ ವೇದಿಕೆ ಕೂಡ ಸಾಕಷ್ಟು ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂತಹ ಶಕ್ತಿ ಯೋಜನೆಗೆ ಅಂದ್ರೆ ಇಡೀ ರಾಜ್ಯಾದ್ಯಂತ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂತಹ ಪ್ರಯಾಣವನ್ನ ಇವತ್ತು ಮಧ್ಯಾಹ್ನದಿಂದಲೇ ಕೂಡ ಆರಂಭವಾಗುವಂತದ್ದು. ಎಲ್ಲಾ ಮಹಿಳೆಯರಿಗೂ ಕೂಡ, ರಾಜ್ಯದ ಮಹಿಳೆಯರಿಗೆ ರಾಜ್ಯದಲ್ಲಿ ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿ ಸಿಗುವಂತದ್ದು ಇವತ್ತು ಕೂಡ ಇರುವಂತದ್ದು. ಹಾಗಾಗಿ ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡುತ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 1 ಗಂಟೆ ನಂತರ ಇಡೀ ರಾಜ್ಯದಿಂದ ಕೂಡ ಪ್ರಯಾಣದ ಸೇವೆ ಮಹಿಳೆಯರಿಗೆ ಉಚಿತವಾಗಿ ಸಿಗುವಂತದ್ದು. ಮತ್ತೆ ಎಲ್ಲಾ ಇಡೀ ರಾಜ್ಯದಿಂದ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀವು ಅಲ್ಲಿ ಚಾಲನೆ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ಜಿಲ್ಲೆಗಳು ಕೂಡ ಆಯಾ ಸಚಿವರು ಕೂಡ ಒಂದು ಚಾಲನೆ ಕೊಟ್ಟು ಇಡೀ ರಾಜ್ಯಾದ್ಯಂತ ಈ ಶಕ್ತಿ ಯೋಜನೆಗೆ ಇವತ್ತು ಅದ್ದೂರಿಯಾಗಿರ್ತಕ್ಕಂಥ ಚಾಲನೆ ಕೂಡ ಸಿಗಲಿದೆ. ಚಂದ್ರಕಲಾ ಗಮನಿಸಿದ್ವಿ, ಈಗ ಸ್ತ್ರೀ ಶಕ್ತಿ ಹೆಣ್ಮಕ್ಳಿಗಂತಾನೆ ತಂದಿರುವಂತಹ ಯೋಜನೆ ಇದು. ಅಲ್ಲಿ ಬಂದಂತಹ ಹೆಣ್ಣು ಮಕ್ಕಳು ಅವರ ಖುಷಿಯನ್ನ ಹೇಗೆ ವ್ಯಕ್ತಪಡಿಸಿದ್ರು ಅಂತ ಚಂದ್ರಕಲಾ, ಈಗಾಗಲೇ ಇಲ್ಲಿ ಅಂದ್ರೆ ಈಗಾಗಲೇ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಕೂಡ ಮಹಿಳೆಯರಿಗೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಯಾಕಂತಂದ್ರೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು, ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಪ್ರಯಾಣ ಮಾಡ್ಲಿಕ್ಕಿರುವಂತಹ ಒಂದು ಯೋಜನೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಈಗಾಗಲೇ ಟಿಕೆಟ್ ಅನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಹಿಳೆಯರ ಪರವಾಗಿ ಒಂದು ಟಿಕೆಟ್ ಅನ್ನ ಪಡೆದಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ವಿಧಾನಸೌಧದ ಏನು ಬೃಹತ್ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಬಸ್ಗಳಲ್ಲಿ ಅವರಿಗೆ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಬಸ್ ಅನ್ನ ಅಲಂಕಾರ ಮಾಡಿ ಅವ್ರಿಗೆ ಈಗ ಒಂದು ಟಿಕೆಟ್ ಕೂಡ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಟಿಕೆಟ್ ಕೊಡುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಬಸ್ನಲ್ಲೇ ಒಂದು ಕಂಡಕ್ಟರ್ ಆಗಿ ಅವರಿಗೆ ಟಿಕೆಟ್ ಅನ್ನು ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ಇಲ್ಲಿ ವಿಧಾನಸೌಧದಲ್ಲಿ ಚಾಲನೆ ನೀಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ, ಮತ್ತೆ ಏನು KSRTC ಮತ್ತೆ BMTC MD ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾರೆ. ಅಲ್ಲಿ ಮೆಜೆಸ್ಟಿಕ್ ಹೋಗಿ ಅಲ್ಲಿ ವಿದ್ಯುಕ್ತವಾಗಿರ್ತಕ್ಕಂತ ಈ ಒಂದು ಶಕ್ತಿ ಯೋಜನೆಗೆ ಚಾಲನೆ ಕೂಡ ಕೊಡಲಿದ್ದಾರೆ. ಚಂದ್ರಕಲಾ, ಬಸವರಾಜ್, ಈಗ ಸಿಎಂ ಹಾಗೆ ಡಿಸಿಎಂ ಇಬ್ರು ಯಾವಾಗ ಬರ್ಬೋದು ಅಂತ, ಇನ್ನು ಸಿದ್ದರಾಮಯ್ಯನವರು ಕ್ಷಣಗಣನೆ ಬರ್ತೀರಿ ಅಂತ ಹೇಳಿದ್ರು, ಡಿಸಿಎಂ ಯಾವಾಗ ಬರ್ತಾರೆ ಹಾಗಾದ್ರೆ? ಇನ್ನೇನು ಚಂದ್ರಕಲಾ, ಇನ್ನೇನು ಸಿದ್ದರಾಮಯ್ಯವರು ಕೂಡ ಮೈಸೂರಿನಿಂದ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಒಂದು ವೇದಿಕೆ ಅಂತ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಡಿಸಿಎಂ DK ಶಿವಕುಮಾರ್ ಕೂಡ ಒಂದು ಅವರು ಕೂಡ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಬೆಂಗಳೂರಿಗೆ ಬರುವಂತದ್ದು ಒಂದ್ ಕಡೆ ವಿಳಂಬವಾಗಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದಾವೆ. ಯಾಕಂತಂದ್ರೆ ಅವರು ಒಂದು ದೇವರ ದರ್ಶನಕ್ಕೂ ಕೂಡ ಬೇರೆ ಒಂದು ಹೊರ ರಾಜ್ಯಕ್ಕೂ ಕೂಡ ಹೋಗಿರುವಂತದ್ದು. ಹಾಗಾಗಿ ಅಲ್ಲಿಂದ ಬರುವುದು ಒಂದಿಷ್ಟು ವಿಳಂಬವಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತದೆ. ಆದ್ರೆ ಕಾರ್ಯಕ್ರಮಕ್ಕೆ ಡಿಸಿಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಬಂದ ತಕ್ಷಣ ಅವರು ಕೂಡ ವೇದಿಕೆಯಲ್ಲಿ ಇರಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರೆ, ಇನ್ನೇನು ಡಿಸಿಎಂ ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ವೇದಿಕೆಗೆ ಬರೋ ವಿಳಂಬವಾದ್ರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ದೊರೆತ. ಆದ್ರೆ ಅವರು ಕಾರ್ಯಕ್ರಮಕ್ಕೆ ಬರ್ತಾರ ಅಥವಾ ಕಾರ್ಯಕ್ರಮಕ್ಕೆ ವಿಳಂಬವಾಗಿ ಬರ್ತಾರ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಶ್ನೆ ಆಗಿದೆ. ಚಂದ್ರಕಲಾ